ವೆಲ್ಕಮ್ ಬ್ಯಾಕ್ ಗೈಸ್. ಹಿಂದಿನ ವೀಡಿಯೋಗಳಲ್ಲಿ ನೀವು ಚಾಟ್ ಜಿ ಪಿ ಟಿ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ಅದೇ ರೀತಿ ಒಂದು ಅಮೇಝಿಂಗ್ ಎ ಐನ ಈ ವಿಡಿಯೋದಲ್ಲೂ ಸಹ ತಂದಿದ್ದೀನಿ. ಈ ವಿಡಿಯೋದಲ್ಲಿರೋ ಎ ಐ ಏನು ಮಾಡುತ್ತೆ ಅಂದರೆ, ನೀವು ಏನಾದರೂ ಒಂದು ಡಿಸ್ಕ್ರಿಪ್ಷನ್ ಕೊಡಿ, ಈಗ ಫಾರ್ ಎಕ್ಸಾಂಪಲ್ ಕ್ಯಾಟ್ ಸಿಟ್ಟಿಂಗ್ ಆನ್ ಎ ಟೈಗರ್ ಅಂತ ಕೊಡಿ, ಅದೇ ರೀತಿಯ ಒಂದು ಪಿಕ್ಚರ್ನ ಅದು ಡ್ರಾ ಮಾಡಿ ಕೊಡುತ್ತೆ ನಿಮಗೆ, ಅದೇ ರೀತಿಯ ಒಂದು ಇಮೇಜ್ ಸಿಗುತ್ತೆ ನಿಮಗೆ. ಆ ಇಮೇಜ್ ಅಂತೂ ತುಂಬಾ ರಿಯಲಿಸ್ಟಿಕ್ ಆಗೂ ಸಹ ಇರುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಇದೇ ಎ ಐ ಕೈಲಿ ನೀವು ನಿಮ್ಮ ಫೋಟೋನ ಹಾಕಿಬಿಟ್ಟು ಅದನ್ನು ಎಡಿಟ್ ಸಹ ಮಾಡಿಸ್ಬೋದು ಆಟೋಮೆಟಿಕ್. ನೀವು ಡಿಸ್ಕ್ರಿಪ್ಷನ್ ಏನು ಕೊಡ್ತೀರ ಅದ್ರ ಪ್ರಕಾರ ಅದು ಎಡಿಟ್ ಮಾಡುತ್ತೆ. ಅಷ್ಟು ಸಿಂಪಲ್ ಇದೆ ಈ ಎ ಐ. ಆ್ಯಂಡ್ ತುಂಬಾ ಅಮೇಝಿಂಗ್ ನೋಡಿ, ಇಷ್ಟು ರಿಯಲಿಸ್ಟಿಕ್ ಆಗಿ ಇಮೇಜ್ನ ಡ್ರಾ ಮಾಡುತ್ತೆ ಅಂದರೆ ಅದು ತುಂಬಾ ಅಮೇಝಿಂಗ್ ಆಗಿರುತ್ತೆ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ಆ ಎ ಐ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮೊದಲು ನಾನು ನೆಕ್ಸ್ಟ್ ಲೆವೆಲ್ ಬಗ್ಗೆ ಹೇಳ್ತಾನೆ ಇದ್ದೀನಿ. ಯಾರಿಗೆ ನೆಕ್ಸ್ಟ್ ಲೆವೆಲ್ ಗೊತ್ತಿಲ್ಲ, ದಿಸ್ ಈಸ್ ಅ ಪ್ಲಾಟ್ಫಾರ್ಮ್ ವೇರ್ ನೀವು ಬೇರೆಯವ್ರ ಜೊತೆ ಚಾಲೆಂಜ್ ಮಾಡಿ ಕೋಡಿಂಗ್ ಚಾಲೆಂಜಸ್ನ, ಅದರಲ್ಲಿ ಅದು ಗೇಮಿಫೈಡ್ ವರ್ಷನ್ ಥರ ಇರುತ್ತೆ. ಸೊ ನಿಮ್ಮ ಗೇಮ್ ಥರ ಆಡ್ತೀರಾ, ಇನ್ನೊಬ್ಬರ ಜೊತೆ 1-to-1 ಚಾಲೆಂಜ್ ಮಾಡ್ತೀರಾ, ನೀವೇನಾದರೂ ಗೆದ್ದರೆ ನಿಮ್ಮ ರೇಟಿಂಗ್ ಇಂಪ್ರೂವ್ ಆಗುತ್ತೆ. ಇನ್ನೊಂದು 2-4-1-7 ಅಂತ ಈ ರೀತಿಯ ಒಂದು ರೇಟಿಂಗ್ ಸಿಗುತ್ತೆ ನಿಮಗೆ. ಈ ರೀತಿ ಗೇಮ್ ಆಡ್ತೀರಾ, ಸೊ ಗೆದ್ದಾಗ ನಿಮಗೆ ನಿಮ್ಮ ರೇಟಿಂಗ್ ಇನ್ಕ್ರೀಸ್ ಆಗುತ್ತೆ. ಸೊ ರೇಟಿಂಗ್ ಇನ್ಕ್ರೀಸ್ ಆದಮೇಲೆ ಅದೇ ರೇಟಿಂಗ್ನ ಇಟ್ಕೊಂಡು ನೀವು ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ನಿಮಗೆ ಒಂದು ಪ್ರೊಫೆಷನಲ್ ಪ್ರೊಫೈಲ್ ಅಂತಲೇ ಹೇಳ್ಬೋದು, ಅದು ನಿಮ್ಮ ಕೆರಿಯರ್ಗೋಸ್ಕರ ಒಂದು ಬಿಲ್ಡ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಇಂಡಿಯನ್ ರ್ಯಾಂಕಿಂಗು, ವರ್ಲ್ಡ್ ವೈಡ್ ರ್ಯಾಂಕಿಂಗ್ ಏನಿದೆ, ಆ್ಯಂಡ್ ಸೀಸನಲ್ಲಿ ಏನು ರ್ಯಾಂಕ್ ತೆಗೆದಿದ್ದೀರಾ, ಆ ರೀತಿಯೆಲ್ಲ ಇರುತ್ತೆ. ಆ್ಯಂಡ್ ಇಲ್ಲಿ ನೀವೇನು ಜಾಬ್ಗೆ ಅಪ್ಲೈ ಮಾಡ್ತೀರಾ ಅಲ್ವಾ, ಸೊ ನೀವು ಜಾಬ್ಗೆ ಅಪ್ಲೈ ಮಾಡೋದ್ರ ಜೊತೆಗೆ ನೀವೇನಾದರೂ ಮಂತ್ಲಿ ಲೀಡರ್ ಬೋರ್ಡಲ್ಲಿದ್ದರೆ ನಿಮಗೆ ಫಸ್ಟ್ ಪ್ರೈಸ್ಗೆ ಮ್ಯಾಕ್ಬುಕ್ ಏರ್, ಆ್ಯಂಡ್ ಸೆಕೆಂಡ್ ಪ್ರೈಸ್ಗೆ ಐಪ್ಯಾಡ್, ಆ್ಯಂಡ್ ಥರ್ಡ್ ಪ್ರೈಸ್ಗೆ ನಿಮ್ಗೇನು ಕೊಡ್ತಿದ್ದಾರೆ ಒಂದು ಅಮೆಝಾನ್ ಕಿಂಡಲ್ ಕೊಡ್ತಾ ಇದ್ದಾರೆ. ಸೊ ನೀವೇನಾದರೂ ನಂಬಲ್ಲ ಅಂದರೆ ನಿಮಗೆ ಪ್ರೂಫ್ ಸಹ ತೋರಿಸ್ಬಿಡ್ತೀನಿ. ಸೊ ಈಗ ಫೆಬ್ರವರಿ ಸೀಸನ್ ನಡೀತಾ ಇದೆ. ಸೊ ಜಾನ್ವರಿ ಸೀಸನ್ ನಡೆದಾಗ ಎರಡು ಏನಿದೆ, ನಿಮಗೆ ಎರಡು ಕ್ಯಾಟಗರೀಸ್ ಇರುತ್ತೆ, ಬ್ಯಾಕ್ ಎಂಡ್ ಮತ್ತು ಫ್ರಂಟ್ ಎಂಡ್ ಅಂತ. ಫ್ರಂಟ್ ಎಂಡಲ್ಲಿ ಶ್ರೀಹರಿ ಅಂತ ಫಸ್ಟು, ರೇಹನ್ ಅಂತ ಸೆಕೆಂಡು, ಆ್ಯಂಡ್ ಭವ್ಯಾನ್ಸ್ ಅಂತ ಥರ್ಡ್ ತೊಗೊಂಡಿದ್ದಾರೆ. ಸೊ ಅದನ್ನು ನೀವು ಸ್ಕ್ರೀನ್ಶಾಟ್ ಸಹ ನೋಡ್ತಿದ್ದೀರಾ. ಆ್ಯಂಡ್ ಬ್ಯಾಕ್ ಎಂಡಲ್ಲಿ ಬಂದು ಧೀರೇಂದರ್ ಸಿಂಗ್ ಅಂತ ಫಸ್ಟು, ಆ್ಯಂಡ್ ಹಿಮಜಾ ಅಂತ ಸೆಕೆಂಡು, ಆ್ಯಂಡ್ ರೋಹಿತ್ ಕುಶ್ವಾಹಾ ಅಂತ ಥರ್ಡ್ ಪ್ಲೇಸ್ನ ತೊಗೊಂಡಿದ್ದಾರೆ. ಅವ್ರಿಗೆ ಅವರವರ ಪ್ರೈಸಸ್ ಹೋಗಿದೆ. ಸೊ ನೀವು ಸಹ ಈ ರೀತಿ ಪ್ರೈಸ್ನ ವಿನ್ ಮಾಡ್ಬೋದು. ಪ್ರತಿ ತಿಂಗಳು ನಿಮಗೆ ಈ ರೀತಿ ಪ್ರೈಸ್ನ ನೀವು ತೊಗೋಬೋದು. ಆ್ಯಂಡ್ ನಿಮಗೆ ಜಾಬ್ ಇಂಟ್ರೆಸ್ಟ್ ಇಲ್ಲ ಅಂದರೂ ಸಹ ಪ್ರೈಸ್ಗಾದರೂ ಟ್ರೈ ಮಾಡಿ. ಆ್ಯಂಡ್ ಪ್ರೈಸು ಸಿಕ್ಕಲಿಲ್ಲ ಅಂದರೂ ಸಹ ಏನಾಗುತ್ತೆ, ನಿಮ್ಮ ಸ್ಕಿಲ್ಸ್ ಬಿಲ್ಡ್ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ತಾ ನೀವು ಕ್ವಶನ್ಸ್ನ ನೋಡ್ತಾ ಆ ಕ್ವಶನ್ಗೆ ಆನ್ಸರ್ಗಳು ನಿಮಗೆ ಗೊತ್ತಾಗ್ತಾ ಹೋಗ್ತವೆ. ಆ್ಯಂಡ್ ನಿಮಗೆ ಇದು ತುಂಬಾ ಯೂಸ್ ಆಗುತ್ತೆ, ಪ್ಲೇಸ್ಮೆಂಟ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ನೀವು ಹೊರಗಡೆಯಿಂದ ಇಂಟರ್ವ್ಯೂ ಏನಾದರೂ ಅಟೆಂಡ್ ಮಾಡಿದ್ರೆ ಅಂತ ಹೇಳ್ತಾ. ಇವಾಗ ನಾವು ವೀಡಿಯೋಗೆ ಬರೋದಾದರೆ, ಈ ವಿಡಿಯೋದಲ್ಲಿ ಒಂದು ಅಮೇಝಿಂಗ್ ಎ ಐ ತೋರಿಸ್ತೀನಿ ಅಂತಂದಿದೆ. ಅದೇನಪ್ಪ ಅಷ್ಟೊಂದು ಅಮೇಝಿಂಗ್ ಅವಾಗಲಿಂದ ಹೇಳ್ತಾ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಇದು ಸಹ ಓಪನ್ ಎ ಐ ಕಂಪನಿ ಇದೆ, ಚಾಟ್ ಜಿ ಪಿ ಟಿ ಯಾರು ಮಾಡಿದ್ದಾರೆ ಅದೇನೆ. ಇದರ ಹೆಸರು ಡ್ಯಾಲಿ ಅಂತ ಹೇಳಿ, ಡ್ಯಾಲಿ 2 ಅಂತ ಹೇಳಿ. ಸೊ ಅವರೇ ಹೇಳಿದ್ದಾರೆ ನೋಡಿ, ಇಟ್ಸ್ ಎ ಐ ಸಿಸ್ಟಮ್ ದಟ್ ಕ್ಯಾನ್ ಕ್ರಿಯೇಟ್ ರಿಯಲಿಸ್ಟಿಕ್ ಇಮೇಜಸ್ ಆ್ಯಂಡ್ ಆರ್ಟ್ ಫ್ರಮ್ ಎ ಡಿಸ್ಕ್ರಿಪ್ಷನ್ ಇನ್ ನ್ಯಾಚುರಲ್ ಲ್ಯಾಂಗ್ವೇಜ್. ನ್ಯಾಚುರಲ್ ಲ್ಯಾಂಗ್ವೇಜ್ ಅಂದರೆ ನಾವೇನು ಮಾತಾಡ್ತೀವಿ ಆ ರೀತಿಯ ಲ್ಯಾಂಗ್ವೇಜು. ಇಲ್ಲಿ ನೋಡ್ತಿರ್ಬೋದು ನಾನು, ನಿಮಗೆ ಈಗ ಆನ್ ಆಸ್ಟ್ರೋನಾಟ್ ರೈಡಿಂಗ್ ಎ ಹಾರ್ಸ್ ಇನ್ ದ ಸ್ಟೈಲ್ ಆಫ್ ಆ್ಯಂಡಿ ವ್ಯಾರ್ ಹೋಲ್ ಅಂದರೆ, ಅಥವಾ ಆ್ಯಸ್ ಎ ಪೆನ್ಸಿಲ್ ಡ್ರಾಯಿಂಗ್ ಅಂದರೆ ನೋಡಿ, ಅದೇ ರೀತಿಯ ಒಂದು ಪೆನ್ಸಿಲ್ ಡ್ರಾಯಿಂಗ್ನ ಅದು ಡ್ರಾ ಮಾಡಿ ಕೊಡುತ್ತೆ. ಸೊ ಇದೆಲ್ಲ ನೀವು ಪ್ರೀ ಜನರೇಟೆಡ್ ಅಂತ ಹೇಳ್ಬೋದು. ಬಟ್ ನಾನು ಇಲ್ಲಿ ಕ್ಲಿಕ್ ಮಾಡಿ ನೀವು ಸೈನ್ ಅಪ್ ಆಗಿ, ಸೈನ್ ಅಪ್ ಆದಮೇಲೆ ನಿಮಗೆ ಈ ರೀತಿಯ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಏನಾದರೂ ಕೇಳ್ಬೋದು, ಆಯಿತಾ? ಸೊ ಏನಾದರೂ ಕೇಳ್ಬೋದು. ಇವಾಗ ಸದ್ಯಕ್ಕೆ ನನಗೆ ಮಂಕಿ ಸಿಟಿಂಗ್ ಆನ್ ಎ ಟೈಗರ್ ಆ್ಯಂಡ್ ಪ್ಲೇಯಿಂಗ್ ಬ್ಯಾಸ್ಕೆಟ್ ಬಾಲ್ ಅಂತ ಕೇಳೋಣ. ಮಂಕಿ ಸಿಟಿಂಗ್ ಆನ್ ಅ ಟೈಗರ್ ಆ್ಯಂಡ್ ಪ್ಲೇಯಿಂಗ್ ಬ್ಯಾಸ್ಕೆಟ್ ಬಾಲ್. ಸೊ ಇದನ್ನ ಸಿಟ್ಟಿಂಗ್ ಕರೆಕ್ಟ್ ಮಾಡಿ. ಸೊ ಜನ್ರೇಟ್ ಅಂತ ಕೊಟ್ಟ ತಕ್ಷಣ ಅದು ಜನ್ರೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಇದು ನೋಡಿ, ಪ್ಯಾಂಡಾ ಮೇಡ್ ಸೈಂಟಿಸ್ಟ್ ಮಿಕ್ಸಿಂಗ್ ಸ್ಪಾರ್ಕ್ಲಿಂಗ್ ಕೆಮಿಕಲ್ಸ್. ಸೊ ಅದೇ ರೀತಿ ಏನು ಡಯಾಗ್ರಾಮ್ ಏನು ಚೆನ್ನಾಗಿ ಅದು ಪೇಂಟ್ ಮಾಡಿದೆ ನೋಡಿ. ಈಗ ನಾವೇನು ಕೊಟ್ಟಿದ್ವು ಬ್ಯಾಸ್ಕೆಟ್ ಬಾಲು, ಅದನ್ನು ಸಹ ಮಾಡಿದೆ. ಇಲ್ಲಿ ನೋಡಿ, ಸ್ವಲ್ಪ ಸ್ವಲ್ಪ ನೋಡಿ ಚೇಂಜಸ್ ಇರ್ಬೋದು. ಬಟ್ ಇಲ್ಲಿ ಎ ಮಂಕಿ ಸಿಟ್ಟಿಂಗ್ ಆನ್ ಎ ಟೈಗರ್, ಸೊ ಆ ಮಂಕಿ ಸಿಟ್ಟಿಂಗ್ ಆನ್ ಎ ಟೈಗರ್ ಟೈಗರ್ ಆ್ಯಂಡ್ ಪ್ಲೇಯಿಂಗ್ ಬ್ಯಾಸ್ಕೆಟ್ ಬಾಲ್. ಸೊ ಇದನ್ನು ಇಟ್ಕೊಂಡು ಅದು ಮಾಡಿದೆ. ನಾವು ಡೀಟೇಲ್ಡಾಗಿ ಕೊಟ್ಟರೆ ಡಿಸ್ಕ್ರಿಪ್ಷನ್ನ, ಇಲ್ಲಿ ನೋಡಿ ಇದು ಬ್ಯಾಸ್ಕೆಟ್ ಬಾಲ್ ಆಡ್ತಿದೆ, ಟೈಗರ್ ಮೇಲೆ ಕೂತಿದೆ, ಎಷ್ಟು ಕ್ಲಿಯರಾಗಿ ಬಂದಿದೆ. ಸೊ ಇದು ರಿಯಲ್ ಟೈಮಲ್ಲಿ ಡ್ರಾ ಮಾಡಿರೋದು, ಎಷ್ಟು ರಿಯಲಿಸ್ಟಿಕ್ ಆಗಿದೆ ನೀವು ನೋಡ್ತಾ ಇರ್ಬೋದು. ಇವಾಗ ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ಅವ್ರನ್ನ ಸರ್ಪ್ರೈಸ್ ಮೀ ಅಂತ ಕೊಡೋಣ, ಯಾವುದಾದ್ರೂ ಒಂದು ಚೆನ್ನಾಗಿರೋದು ಕೊಡಲಿ ಅವರೇ. ಸೊ 3D ರೆಂಡರ್ ಆಫ್ ಅನ್ ಅಕ್ವೇರಿಯಮ್. ಇನ್ನೊಂದು ಸರ್ಪ್ರೈಸ್ ಕೊಡೋಣ, ಸಿಂಥೇಸ್ ಸ್ಪೋರ್ಟ್ಸ್ ಕಾರ್ ಪೇಂಟಿಂಗ್ ಆಫ್ ಎ ಫಾಕ್ಸ್ ಇನ್ ದ ಸ್ಟೈಲ್ ಆಫ್ ಸ್ಟಾರಿ ನೈಟ್. ಯಾವುದಾದ್ರೂ ಒಂದು ತೊಗೊಳೋಣ, ಆ್ಯನ್ ಆಸ್ಟ್ರೋನಾಟ್ ಪ್ಲೇಯಿಂಗ್ ಬ್ಯಾಸ್ಕೆಟ್ ಬಾಲ್ ವಿತ್ ಕ್ಯಾಟ್ಸ್ ಇನ್ ಸ್ಪೇಸ್. ಸೊ ಡಿಜಿಟಲ್ ಆರ್ಟ್ನ ನಾನು ಕೊಟ್ಟಿದ್ದೀನಿ. ಸೊ ಇದನ್ನ ರನ್ ಮಾಡಿದ್ರೆ ನೋಡೋಣ ಇದು ಯಾವ ಥರ ಇದಾಗುತ್ತೆ ಅಂತ. ಒಂದು ಆಸ್ಟ್ರೋನಾಟು ಬ್ಯಾಸ್ಕೆಟ್ ಬಾಲ್ ಆಡ್ತಿದ್ದಾನೆ, ಅದು ಕ್ಯಾಟ್ಗಳ ಜೊತೆ, ಅಂದರೆ ಕ್ಯಾಟ್ಗಳ ಜೊತೆ ಇನ್ ಸ್ಪೇಸ್. ಇದನ್ನು ಡಿಜಿಟಲ್ ಆರ್ಟ್ ಆಗಿ ಮಾಡಿಕೊಡು ಅಂತ ಕೇಳಿದ್ದೀವಿ. ನೋಡಿ ಏನು ಕ್ಲಿಯರಾಗಿ ಮಾಡಿದೆ ಅಂತ. ಕ್ಯಾಟ್ಗಳಿದೆ, ಆಸ್ಟ್ರೋನಾಟ್ ಇದ್ದಾನೆ, ಬ್ಯಾಸ್ಕೆಟ್ ಬಾಲ್ ಆಡ್ತಿದ್ದಾರೆ, ಇದು ಸ್ಪೇಸಲ್ಲಿ.
ಸೊ ಇದು ರಿಯಲ್ ಟೈಮಲ್ಲಿ ಆಗಿರೋದು. ನೀವೇನು ಕೇಳ್ತಿದ್ದೀರಾ ಅದು ಹಾಕ್ತಾ ಇದೆ, ಅದೇನು ಕಾಪಿ ಪೇಸ್ಟ್ ಕಟ್ ಪೇಸ್ಟ್ ಎಲ್ಲ ಮಾಡ್ತಾಯಿಲ್ಲ, ಅದನ್ನು ರಿಯಲ್ ಟೈಮಲ್ಲಿ ಪೇಂಟ್ ಮಾಡ್ತಿದೆ. ಅಷ್ಟು ಎ ಐದು ಪವರ್ ಇದು. ಸೊ ಇದು ನೀವೇನು ಕೊಡ್ತೀರಾ ಅದು ಮಾಡ, ನೀವೇನಾದ್ರು ಕೊಡಿ ಇಲ್ಲಿ, ನೀವು ಬಂದು ನೀವು ಬೇರೆ ಬೇರೆ ಪ್ರಾಂಪ್ಟ್ಸ್ನ ಟ್ರೈ ಮಾಡ್ಬೋದು, ಏನಾದರೂ ಚೆನ್ನಾಗಿದ್ರೆ ಅದನ್ನ ಕಮೆಂಟ್ಸಲ್ಲೂ ಸಹ ಪೋಸ್ಟ್ ಮಾಡಿ ಬೇರೆಯವರು ಸಹ ಟ್ರೈ ಮಾಡಲಿ. ಆ್ಯಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಜಸ್ಟ್ ಇಲ್ಲಿ ಈ ಜನ್ರೇಟ್ ಅಷ್ಟೇ ಅಲ್ಲ, ನಾನು ನಿಮಗೆ ತೋರಿಸಿದ್ರೆ ಅಪ್ಲೋಡ್ ಅನ್ ಇಮೇಜ್ ಟು ಎಡಿಟ್ ಅಂತ ಇದೆ. ನಾನು ಅಪ್ಲೋಡ್ ಮಾಡ್ತೀನಿ ಇಮೇಜ್ನ, ನನ್ನದೇ ಒಂದು ಪ್ರೊಫೈಲ್ ಪಿಕ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಕ್ರಾಪಿಂಗ್ ಕೊಟ್ಟು ಅಪ್ಲೋಡ್ ಮಾಡಿದ್ದೀನಿ ಇವಾಗ. ಸೊ ನನಗೆ ಹೇರ್ ಸ್ಟೈಲ್ ಚೇಂಜ್ ಆಗಬೇಕು, ಸೊ ಹೇರ್ ಸ್ಟೈಲ್ ಚೇಂಜ್ ಆಗಬೇಕು, ನಾವು ಎಡಿಟ್ ಮಾಡಬೇಕಾಗಿತ್ತು ಅಂದರೆ ಎಷ್ಟು ಕಷ್ಟ ಆಗ್ತಿತ್ತು ಅದು. ಸೊ ಇದರಲ್ಲಿ ನೋಡಿ ಹೇರ್ ಸ್ಟೈಲು ಎಷ್ಟು ಈಸಿ ಅಂತ. ನಾನು ಫಸ್ಟು ಎರೇಸ್ ಮಾಡಿಬಿಡ್ತೀನಿ ನನ್ನ ಹತ್ರ ಇರೋ ಹೇರ್ ಸ್ಟೈಲ್ನ. ಸೊ ಎರೇಸ್ ಆಗಿದೆ. ನೆಕ್ಸ್ಟು ಹೇಳ್ತೀನಿ ನನಗೆ, ಚೇಂಜ್ ಮೈ ಹೇರ್ ಸ್ಟೈಲ್ ಟು ಅ ಸ್ಟೈಲಿಶ್ ಒನ್ ಅಂತ ಕೊಟ್ಟು ನಾನು ಜನ್ರೇಟ್ ಅಂತ ಕೊಟ್ಟರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇಲ್ಲಿ. ಸೊ ಸ್ವಲ್ಪ ಟೈಮ್ ತೊಗೊಂಡು ಅದು ನಮಗೆ ಎಷ್ಟೊಂದು ಒಂದು 5-6 ಟೈಪ್ಸ್ ಆಫ್ ಹೇರ್ ಸ್ಟೈಲ್ಸ್ನ ಅದು ಜನ್ರೇಟ್ ಮಾಡಿಕೊಡುತ್ತೆ. ಎಷ್ಟು ಚೆನ್ನಾಗಿ ಮಾಡಿಕೊಡುತ್ತೆ ನೋಡಿ. ಸ್ವಲ್ಪ ರಿಯಲಿಸ್ಟಿಕ್, ಅಷ್ಟೊಂದು ರಿಯಲಿಸ್ಟಿಕ್ ಇಲ್ಲ ಅಂದರೂ ಸಹ ಇದು ಮುಂದೆ ಇಂಪ್ರೂವ್ ಆಗ್ತಾ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗುತ್ತೆ. ಅಷ್ಟರಲ್ಲಿ ಫುಲ್ ರಿಯಲಿಸ್ಟಿಕ್ ನೋಡಿ, ಇಲ್ಲಿ ಹೇರ್ ಸ್ಟೈಲ್ ಅಂದು ಚೇಂಜ್ ಆಗಿ ಹೋಯಿತು. ನೋಡ್ತಿರ್ಬೋದು ನೀವು ನನ್ನ ಇಲ್ಲಿ ಹೆಂಗೆ ಮಾಡಿಟ್ಟಿದೆ ಅದು ಅಂತ. ಸೊ ನೋಡಿ ನೆಕ್ಸ್ಟ್ ಇಮೇಜ್ ನೋಡೋಣ. ಸೊ ಇದೊಂದು ಹೊಸ ಹೇರ್ ಸ್ಟೈಲು. ಅಯ್ಯೋ ಇದೊಂದು ಹೊಸ ಹೇರ್ ಸ್ಟೈಲ್ ನೋಡಿ. ಈ ರೀತಿ ನೀವು ಏನಾದರೂ ಮಾಡಿಸ್ಬೋದು, ನಿಮ್ಮ ಮೈಸೂರು ಪ್ಯಾಲೇಸ್ ಮುಂದೆ ನಿಲ್ಸೋದಾಗಲಿ ಅಥವಾ ತಾಜ್ ಮಹಲ್ ಮುಂದೆ ನಿಲ್ಸೋದಾಗಲಿ. ಇದನ್ನು ನೀವು ಫೋಟೋಶಾಪಲ್ಲಿ ಮಾಡಬೇಕಾದ್ರೆ ಎಷ್ಟು ಟೈಮ್ ತೊಗೋತಿತ್ತು, ಇದೇ ನಿಮಗೆ ಒಂದು ಸೆಕೆಂಡಲ್ಲಿ ನೀವು ಜಸ್ಟ್ ಒಂದು ಡಿಸ್ಕ್ರಿಪ್ಷನ್ ಹೇಳಿದ್ದೀರಾ ಅದು ಮಾಡಿಕೊಟ್ಟಿದೆ. ಸೊ ಅಷ್ಟು ಅಮೇಝಿಂಗ್ ಇದೆ ಈ ಐ. ನೀವು ಸಹ ಟ್ರೈ ಮಾಡಿ. ಸೊ ನೀವು ಟ್ರೈ ಮಾಡಬೇಕಂದ್ರೆ ಏನಿಲ್ಲ, ಜಸ್ಟ್ openai.com/dall-e2 ಅಂತ ಹೋದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈನಪ್ ಆಗಿ ನೀವು ಸಹ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಆಯಿತಾ, ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಸಹ ಟ್ರೈ ಮಾಡಿ, ಹೆಂಗೆ ಅನಿಸ್ತು ಅಂತ ನೀವು ಸಹ ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ಮಾಡಿ ವೀಡಿಯೋನ, ಇದೇನಾದ್ರು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಸಿದ್ರೆ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಗೈಸ್. ಥ್ಯಾಂಕ್ ಯು. ಇದೇ ಹೇರ್ ಸ್ಟೈಲಲ್ಲಿ ಸ್ಟಾಪ್ ಮಾಡ್ತೀನಿ.